Hello students, in the last video we are discussing about the production polyvagal frontier. The production polyvagal frontier meaning represented to the fully utilization of resources and technology. We are only producing a one goods of ingredients. We have sacrificed our carbon to the another goods or a that is the boundary line. That boundary line mainly situated to the boundary line mainly represented into the only we are producing the increases of corn, we are sacrificing the cotton. ಇಲ್ಲಿ ಕೇಳಿದ್ರೆ ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನ್ ನೋಡಿದ್ದೀವಿ ಅಂತಂದ್ರೆ ಉತ್ಪಾದನಾ ಸಾಧ್ಯತಾ ಗಡಿ. ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಏನಂತ ಹೇಳ್ತೀವಿ, ಹೆಸರೇ ಸೂಚಿಸುವಂತೆ ಗಡಿ ಅಂದಾಗ ಗಡಿಯನ್ನ ಹಾಕುವ ಉದ್ದೇಶ ಏನು, ಇದಿಷ್ಟೇ ನಮ್ಮ ಗಡಿ ಅಂತ ಹೇಳ್ತದ. ಆ ಒಂದು ಗಡಿಯಲ್ಲಿ ಏನೆಲ್ಲ ಉತ್ಪಾದನೆ ಮಾಡ್ತಾ ಹೋಗ್ತೀವಿ ಅಂದ್ರೆ ಒಂದು ಹೆಚ್ಚುವರಿ ಸರಕಿನ ಉತ್ಪಾದನೆಗಾಗಿ ಇನ್ನೊಂದು ಸರಕನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ತ್ಯಾಗ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತದೆ. ತ್ಯಾಗ ಮಾಡಬೇಕು ಅಂತ ಏನಾಗುತ್ತ, ಬಿಟ್ಟು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತೀವಿ. ಹಾಗೆ ಬಿಟ್ಟು ಕೊಡ್ತಾ ಹೋಗುವುದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಸ್ಯಾಕ್ರಿಫೈಸ್ ಅಥವಾ ಅದನ್ನ ತ್ಯಾಗ ಮಾಡುವಂತ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಧಾನ್ಯಗಳನ್ನ ಹೆಚ್ಚಿಗೆ ಉತ್ಪಾದಿಸುವ ಸಲುವಾಗಿ, ಧಾನ್ಯಗಳನ್ನ ಹೆಚ್ಚಿಗೆ ಉತ್ಪಾದಿಸುವ ಸಲುವಾಗಿ ನಾವು ಮಾಡ್ತೀವಿ, ಹತ್ತಿಯ ಉತ್ಪಾದನಾ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ತೀವಿ ಅಥವಾ ಬಿಟ್ಟು ಕೊಡ್ತಾ ಇದ್ದೀವಿ. ಇಲ್ಲ, ಹತ್ತಿಯನ್ನ ಹೆಚ್ಚಿಗೆ ಉತ್ಪಾದಿಸುವ ಸಲುವಾಗಿ ನಾವು ಏನ್ ಮಾಡ್ತೀವಿ, ಧಾನ್ಯಗಳ ಉತ್ಪಾದನೆಯನ್ನ ಕಡಿಮೆ ಮಾಡ್ತಾ ಹೋಗ್ತಿರ್ತೀವಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಎಲ್ಲಾ ಸಂಪನ್ಮೂಲಗಳು ಮತ್ತು ನಮ್ಮಲ್ಲಿರ್ತಕ್ಕಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು, ಎಲ್ಲಾ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಕೇವಲ ಒಂದು ಸರಕನ್ನ ನಾವು ಏನ್ ಮಾಡಬಹುದು, ಹೆಚ್ಚಿಗೆ ಉತ್ಪಾದಿಸಬಹುದು. ಯಾಕಂತಂದ್ರೆ ನಮ್ಮ ಬಳಿ ಏನೈತಿ, ಸ್ವಲ್ಪ ಪ್ರಮಾಣದ ಸಂಪನ್ಮೂಲಗಳು ಅದಾವ ಅಂತ ಹೇಳ್ತಾರೆ. ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಮೇನ್ಲಿ ರಿಪ್ರೆಸೆಂಟೇಟ್ ವೆನ್ ವಿ ಆರ್ ಯುಟಿಲೈಸಿಂಗ್ ದ ಇನ್ಕ್ರೀಸಸ್ ಆಫ್ ಟೆಕ್ನಾಲಜಿ ಅಂಡ್ ರಿಸೋರ್ಸಸ್ ಓನ್ಲಿ ಬಿಕಾಸ್ ವಿ ಆರ್ ಪ್ರೊಡ್ಯೂಸಿಂಗ್ ದ ಒನ್ ಹೈಯರ್ ಲೆವೆಲ್ ಆಫ್ ಗೂಡ್ಸ್ ಬಿಕಾಸ್ ಆಫ್ ವಿ ಹ್ಯಾವ್ ಎ ಸ್ಯಾಕ್ರಿಫೈಸ್ ಆಫ್ ರಿಸೋರ್ಸಸ್ ಅಂಡ್ ಟೆಕ್ನಾಲಜಿ ಅಂಡ್ ವಿ ಹ್ಯಾವ್ ಎ ಮೀನ್ಸ್ ವಿ ಹ್ಯಾವ್ ಎ ಸ್ಮಾಲ್ ರಿಸೋರ್ಸಸ್ ಆರ್ ವಿ ಹ್ಯಾವ್ ಎ ಸ್ಕೇರ್ಸಿಟಿ ಆಫ್ ಗೂಡ್ಸ್ ಇನ್ ಅವರ್ ಎಕನಾಮಿ. ಸೊ ದಟ್ ವೇ ಓನ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ಎ ಸ್ಯಾಕ್ರಿಫೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ಒನ್ ಇನ್ವೆಸ್ಟರ್ಸ್ ಆಫ್ ಅನದರ್. ಸೊ ಅಂದ್ರೆ ಒಂದು ಹೆಚ್ಚುವರಿ ಉತ್ಪನ್ನಕ್ಕಾಗಿ ಮತ್ತೊಂದನ್ನ ಏನ್ ಮಾಡ್ತಾ ಹೋಗ್ತೀವಿ, ಬಿಟ್ಟು ಕೊಡ್ತಾ ಹೋಗ್ತೀವಿ. ಇದಕ್ಕೆ ನಾವು ಈ ನಂಬುದು ಅಂತಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಪಾರ್ಚುನಿಟಿ ಕಾಸ್ಟ್ ಆರ್ ಅಪಾರ್ಚುನಿಟಿ ಕಾಸ್ಟ್ ಅಪಾರ್ಚುನಿಟಿ ಆರ್ ಅಪಾರ್ಚುನಿಟಿ ಕಾಸ್ಟ್ ಅಪಾರ್ಚುನಿಟಿ ಕಾಸ್ಟ್ ಇಸ್ ದ ಕಾಸ್ಟ್ ಆಫ್ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಯೂಸರ್ಸ್ ಆಫ್ ದ ಸ್ಯಾಕ್ರಿಫೈಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಎಕಾನಮಿ. ಅಂದ್ರೆ ಈಗ ಒಂದು ಕೇಳ್ತ ನಮ್ಗೆ ಏನಂತ ಕಥನ ಅಂತಂದ್ರೆ ಸದವಕಾಶ ವೆಚ್ಚ ಅಥವಾ ಸದವಕಾಶ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಸರಕಿನ ಹೆಚ್ಚುವರಿ ಉತ್ಪಾದನೆಗಾಗಿ ಒಂದು ಸರಕನ್ನ ಹೆಚ್ಚುವರಿಯಾಗಿ ಉತ್ಪಾದಿಸಬೇಕಾಯಿತು ಅಂತಂದ್ರೆ ಮತ್ತೊಂದು ಸರಕನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ತ್ಯಾಗ ಮಾಡ್ತಾ ಹೋಗ್ತೇವೆ ಅಥವಾ ಬಿಟ್ಟು ಕೊಡ್ತಾ ಹೋಗ್ತೇವಲ್ಲ, ಆ ಬಿಟ್ಟು ಕೊಡುವಂತಹ ಪ್ರಮಾಣವನ್ನು ನಾವೇನ್ ಕರಿತೀವಿ, ಸದವಕಾಶ ವೆಚ್ಚ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಧಾನ್ಯಗಳ ಹೆಚ್ಚುವರಿ ಉತ್ಪಾದನೆಗಾಗಿ ನಾವೇನ್ ಮಾಡ್ತೀವಿ, ಹತ್ತಿಯನ್ನ ಬಿಟ್ಟು ಕೊಡ್ತಿರ್ತೇವಲ್ಲ, ಅದಕ್ಕನ್ನ ನಾವು ಏನ್ ಕರಿತೀವಿ, ಸದವಕಾಶ ವೆಚ್ಚ ಅಂತ ಹೇಳ್ತೀವಿ. ಅಪಾರ್ಚುನಿಟಿ ಕಾಸ್ಟ್ ಅಪಾರ್ಚುನಿಟಿ ಕಾಸ್ಟ್ ಇಸ್ ದ ಕಾಸ್ಟ್ ಆಫ್ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಯೂಸರ್ಸ್ ಆಫ್ ದ ಸ್ಯಾಕ್ರಿಫೈಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಟೆಕ್ನಾಲಜಿ ಇನ್ ಅವರ್ ಎಕಾನಮಿ. ವೆನ್ ವಿ ಆರ್ ಇನ್ಕ್ರೀಸಸ್ ಆಫ್ ದ ಪ್ರೊಡಕ್ಷನ್ ಆಫ್ ಕಾರ್ನ್ ವಿ ಆರ್ ಸ್ಯಾಕ್ರಿಫೈಸ್ ದ ಕಾಟನ್. ದಟ್ ವೇ ಸಪೋಸ್ ವೆನ್ ವಿ ಆರ್ ಇನ್ಕ್ರೀಸಸ್ ಟು ದ ಪ್ರೊಡಕ್ಷನ್ ಆಫ್ ಕಾಟನ್ ವಿ ಆರ್ ಸ್ಯಾಕ್ರಿಫೈಸ್ ದ ಕಾರ್ನ್. ದಟ್ ಸಿಚುವೇಶನ್ ವಿ ಆರ್ ಫಾರ್ ದ ಅಪಾರ್ಚುನಿಟಿ ಕಾಸ್ಟ್. ಸೊ ದಟ್ ಈಸ್ ದ ರಿಲೇಷನ್ ಅಂಡ್ ದಟ್ ಈಸ್ ದ ಮೀನಿಂಗ್ ಆಫ್ ದ ಅಪಾರ್ಚುನಿಟಿ ಕಾಸ್ಟ್. ಅಂದ್ರೆ ಒಂದು ಸರಕನ್ನ ಹೆಚ್ಚುವರಿಯಾಗಿ ಉತ್ಪಾದನೆಗಾಗಿ ಮತ್ತೊಂದು ಸರಕನ್ನ ಏನು ಬಿಟ್ಟು ಕೊಡ್ತಾ ಹೋಗ್ತಿದ್ದೇವಲ್ಲ, ಈ ರೀತಿ ಪ್ರಕ್ರಿಯೆಗೆ ನಾವು ಏನಾಗಿರ್ತೀವಿ, ಸದವಕಾಶ ವೆಚ್ಚ. ನಮ್ಮ ಮುಂದೆ ನಿಮ್ಗ ಡೀಟೇಲ್ ಆಗಿ ಕರ್ತೀನಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ಅನದರ್ ಕಾನ್ಸೆಪ್ಟ್, ನಾವು ಮುಂದಿನ ಕಾನ್ಸೆಪ್ಟ್ ಗೆ ಹೋದಾಗ ಅಂತಂದ್ರೆ ಮುಂದೆ ಆಫ್ಟರ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ವಿ ಆರ್ ಸ್ಟೇಟ್ ದ ಆರ್ಗನೈಸೇಷನ್ ಆಫ್ ಎಕಾನಮಿ. ವಿ ಆರ್ ಸ್ಟೇಟ್ ದ ಆರ್ಗನೈಸೇಷನ್ ಆಫ್ ಎಕಾನಮಿ. ದ ಆರ್ಗನೈಸೇಷನ್ ಆಫ್ ಎಕಾನಮಿ ಇಂದ ಆರ್ ಕ್ಲಾಸಿಫೈಡ್ ಇನ್ ದ ಎಕಾನಮಿ ಇಂದ ತ್ರೀ ಕೆಟಗರಿ. ವಿ ಆರ್ ಆರ್ಗನೈಸ್ ಇನ್ ದ ಎಕಾನಮಿ ಇಂದ ತ್ರೀ ವೇ. ಒನ್ ಈಸ್ ಸೆಂಟ್ರಲ್ ಪ್ಲಾನ್ ಎಕಾನಮಿ, ಅಂದರ್ ಒನ್ ಈಸ್ ಮಾರ್ಕೆಟ್ ಎಕಾನಮಿ, ಅಂಡ್ ಲಾಸ್ಟ್ ಒನ್ ಈಸ್ ಮಿಕ್ಸ್ಡ್ ಎಕಾನಮಿ. ಮೀನ್ಸ್ ವೆನ್ ವಿ ಆರ್ ಆಬ್ಸರ್ವಿಂಗ್ ದ ಆರ್ಗನೈಸೇಷನ್ ಆಫ್ ಎಕಾನಮಿ, ದ ಆರ್ಗನೈಸೇಷನ್ ಆಫ್ ಎಕಾನಮಿ ಆರ್ ಮೀನಿ ಆರ್ಗನೈಸೇಷನ್ ಆಫ್ ದ ಎಕಾನಮಿ ಇಂದ ತ್ರೀ ಕೆಟಗರಿ. ಒನ್ ಈಸ್ ಸೆಂಟ್ರಲ್ ಪ್ಲಾನ್ ಎಕಾನಮಿ, ಮಾರ್ಕೆಟ್ ಎಕಾನಮಿ, ಅಂಡ್ ಮಿಕ್ಸ್ಡ್ ಎಕಾನಮಿ. ಇಸ್ ಆರ್ ದ ತ್ರೀ ಮೇನ್ ಆರ್ಗನೈಸೇಷನ್ ಇನ್ ಅವರ್ ಎಕಾನಮಿ ಅಂತ ಹೇಳ್ತೇವೆ. ಸೊ ಅಂದ್ರೆ ನೋಡಿ, ಆರ್
ಆರ್ಥಿಕತೆಯಲ್ಲಿ ಸರಕು ಮತ್ತು
ಸೇವೆಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ನಿರ್ಣಯಗಳನ್ನ ಸರ್ಕಾರವೇ ನಡೆಸಿಕೊಂಡು ಹೋಗ್ತಾ ಇತ್ತು ಅಥವಾ ಸಂಪೂರ್ಣ ನಿಯಂತ್ರಣವನ್ನ ಸರ್ಕಾರವೇ ನಡೆಸಿಕೊಂಡು ಹೋಗ್ತಾ ಇದೆ ಅಂತಹ ಆರ್ಥಿಕತೆಗೆ ನಾವು ಏನಂತ ಕರಿತೀವಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಕೇಂದ್ರೀಯ ಆರ್ಥಿಕತೆ ಅಂದ್ರೆ ಏನು ಇಲ್ಲ ಇಲ್ಲಿ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಪ್ರಮುಖ ನಿರ್ಣಯಗಳನ್ನ ನೋಡಿ ಪ್ರಮುಖ ನಿರ್ಣಯಗಳನ್ನ ಒಡೆತನವನ್ನ ಸರ್ಕಾರವೇ ನಡೆಸಿಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನಂತ ಕರಿತೀವಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ ಅಂತ ಹೇಳೋಣ ಇಲ್ಲಿ ನೋಡಿ ಹಾಗಾದ್ರೆ ಏನ್ ಮಾಡ್ತದಿದು ಅಂತ ನಾವು ನೋಡಿದಾಗ ಕೇಂದ್ರೀಯ ಯೋಜಿತ ಆರ್ಥಿಕತೆ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂತಂದ್ರೆ ಇದು ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಐತಿ ಇದು ಏನಿದು ನಮ್ದು ಭಾರತದ ಆರ್ಥಿಕತೆ ಈ ಭಾರತದ ಆರ್ಥಿಕತೆ ಅನ್ನುವಂಥದ್ದನ್ನ ನಾವು ಏನಂತ ಹೇಳ್ತೀವಿ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ ಈ ಅರ್ಥವ್ಯವಸ್ಥೆಯೊಳಗಿರ್ತಕ್ಕಂತಹ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಾ ಇತ್ತು ಅಂತಂದ್ರೆ ಆ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಗಳು ಅದನ್ನ ನೀವು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅಂತಂದ್ರೆ ಉತ್ಪಾದನೆಗೆ ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ನಿರ್ಣಯಗಳನ್ನ ನಿಯಂತ್ರಣವನ್ನ ಮತ್ತು ಅದರ ಕಾರ್ಯವನ್ನ ಸರ್ಕಾರವೇ ನಡೆಸಿಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನಂತ ಕರಿತೀವಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ ಸೊ ವೆನ್ ವಿ ಆರ್ ಇನ್ ದಿ ಡೆಫಿನಿಷನ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಡೆಫಿನಿಷನ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಮೀನ್ಸ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಎಂಟೈರ್ ಡಿಸಿಷನ್ಸ್ ಆರ್ ಟೇಕಿಂಗ್ ಬೈ ದ ಗೌರ್ಮೆಂಟ್ ಸೆಕ್ಟರ್ ಅಂಡ್ ಆಲ್ಸೋ ದಟ್ ಟೇಕ್ ದ ಡಿಸಿಷನ್ಸ್ ಆಫ್ ಕಂಟ್ರೋಲ್ ಮ್ಯಾನೇಜ್ ಆಪರೇಟೆಡ್ ಅಂಡ್ ಎಕ್ಸೆಟ್ರಾ ಇಟ್ ಮೀನ್ಸ್ ವಿತ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ ಓನ್ಡ್ ಮ್ಯಾನೇಜ್ ಅಂಡ್ ಆಪರೇಟೆಡ್ ಬೈ ದ ಗೌರ್ಮೆಂಟ್ ಸೆಕ್ಟರ್ ದಟ್ ಟೈಪ್ ಆಫ್ ಎಕನಾಮಿ ದ ಸೆಂಟ್ರಲ್ ಪ್ಲಾನಿಂಗ್ ಎಕನಾಮಿ ದ ಸೆಂಟ್ರಲ್ ಪ್ಲಾನ್ ಎಕನಾಮಿ ಮೇಲೆ ರಿಪ್ರೆಸೆಂಟೆಡ್ ಟು ದ ಎಂಟೈರ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಡಿಸಿಷನ್ಸ್ ಆರ್ ಟೇಕಿಂಗ್ ಬೈ ದ ಗೌರ್ಮೆಂಟ್ ಸೆಕ್ಟರ್ ಆಫ್ ಸೆಂಟ್ರಲ್ ಅಥಾರಿಟಿ ದಟ್ ಟೈಪ್ ಆಫ್ ಎಕನಾಮಿ ದ ಸೆಂಟ್ರಲ್ ಪ್ಲಾನ್ ಎಕನಾಮಿ ಅಂಡ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಹಾಗಾದ್ರೆ ಈ ಎಕ್ಸಾಂಪಲ್ಸ್ ಯಾವ್ಯಾವ ಅದಾವ ಅಂತ ನಾವು ನೋಡಿದಾಗ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸಾಂಪಲ್ ಕ್ಯೂಬಾ ಕ್ಯೂಬಾ ಇಸ್ ದ ಎಕ್ಸಾಂಪಲ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಚೀನಾ ಆರ್ ಚೈನಾ ಚೈನಾ ಇಸ್ ಆಲ್ಸೋ ಒನ್ ಆಫ್ ದಿ ಟ್ವೆಂಟಿ ಸೆಂಚುರಿ ಎಕನಾಮಿ ಅಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಬಂದಂತ ಕ್ಯೂಬಾ ಅನ್ನುವಂಥ ದೇಶ ಚೈನಾ ಆಗಿರ್ಬೋದು ಸೋವಿಯತ್ ಕಂಟ್ರಿ ದಟ್ ಆರ್ ಆಲ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಕ್ಯೂಬಾ ಚೈನಾ ಸೋವಿಯತ್ ರಾಷ್ಟ್ರಗಳು ಇವೆಲ್ಲವೂ ಯಾವ ಆರ್ಥಿಕತೆಗೆ ಉದಾಹರಣೆಗಳ ಅಥವಾ ಕೇಂದ್ರೀಯ ಯೋಜಿತ ಆರ್ಥಿಕತೆಗೆ ಉದಾಹರಣೆ ಆಗ್ತವು ಅಂತ ನಾವಿಲ್ಲಿ ಹೇಳ್ತೇವೆ ಅಂತ ಅಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಹಾಗಾದ್ರೆ ಈ ಆರ್ಥಿಕತೆ ಆದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಲಕ್ಷಣಗಳು ಯಾವ್ಯಾವ ಬರೀ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಬರಲಿ ಆದ್ರಿಂದ ಒನ್ ಮಾರ್ಕ್ ಸಿಗ್ತದ ವಾಟ್ ಆರ್ ದ ಫೀಚರ್ಸ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಹಾಗಾದ್ರೆ ಈ ಸೆಂಟ್ರಲ್ ಪ್ಲಾನ್ ಎಕನಾಮಿಗಳ ಫೀಚರ್ಸ್ ಯಾವ್ದವ ಲಕ್ಷಣಗಳು ಯಾವ್ದವ ಅಂತ ನಾವು ನೋಡಿದಾಗ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಫೀಚರ್ ಮೊದಲನೇ ಫೀಚರ್ ಅನ್ನು ನೋಡಿ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಆರ್ ಹೂ ಟು ಪ್ರೊಡ್ಯೂಸ್ ವಿ ಆರ್ ಆಲ್ರೆಡಿ ಸ್ಟಡಿಂಗ್ ದ ಬೇಸಿಕ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ ಆರ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ ದಟ್ ಆರ್ ವಾಟ್ ಟು ಪ್ರೊಡ್ಯೂಸ್ ಇನ್ ವಾಟ್ ಕ್ವಾಂಟಿಟಿ ಹೌ ದೀಸ್ ಆರ್ ಗೂಡ್ಸ್ ಪ್ರೊಡ್ಯೂಸ್ ಫಾರ್ ಹೂಮ್ ದೀಸ್ ಆರ್ ಗೂಡ್ಸ್ ಪ್ರೊಡ್ಯೂಸ್ ದಟ್ ಆಲ್ಸೋ ಕಾಲ್ಡ್ ವಾಟ್ ಟು ಪ್ರೊಡ್ಯೂಸ್ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಫಾರ್ ಹೂಮ್ ಟು ಪ್ರೊಡ್ಯೂಸ್ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್ ಈ ತರ ಆಲ್ಸೋ ಕಾಲ್ಡ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ ಅಂದ್ರೆ ನಾನಿಲ್ಲಿ ನೋಡಿ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳನ್ನು ನಾವು ನೋಡಿ ನೀವು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಿ ಏನ್ ಕನ್ಫ್ಯೂಸ್ ಅಂತೀರಿ ಅಂತಂದ್ರೆ ಎಕ್ಸ್ಪ್ಲೇನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ ಎಕ್ಸ್ಪ್ಲೇನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ ಅಂತಂದಾಗ ಏನು ಬರೀಬೇಕು
explain the central plan the economy andaga idannu barebeku gotaito swalpa kanthada kottidinga kendriya yojita aarthikate bagge bariri antare iga helta irodanna barebeku kendriya aarthika samasyegalu antare eno enanna utpadisabeku hege utpadisabeku matto yarigu yakadanne ee helakini antare when we are observing the central problems of an economy what to produce how to produce for whom these are to produce and for whom to produce the entire decisions are taken by the government sector it means in the central plan of economy the central problems are taken to the decisions of what to produce how to produce for whom to produce the entire decisions are taken by the गवर्नमेंट सेक्टर अंदे सिंपल नेक्स्ट फ्यूचर ऐन मोदन लक्षण अंतर्रेन उत्पादसबेकु नम आर्थिक समस्या उत्पादसबेकु उत्पादसबेकु हेगे उत्पादसबेकु मत्तु यारिगागि That economy we are called the central plan economy and everything. And the next feature is the central problems: what to produce, how to produce, for whom to produce. The entire decisions are taken by the government center. And they, even now, what you know, the commission very much the next feature are the. Yaro vado aapke liye sarakmatu seve ka utpadan ke sambandh patanta nirdar karna. सरकार उत्पादी सरकार नरेसिकेफिनेशन डेफिनेशन सेंट्रल प्रॉब्लम्स गवर्नमेंट सेक्टर उत्पादसबेकु हेगे उत्पादसबेकु मत्तु यारिगागि उत्पादसबेकु अन्नुवंत निर्णयगळन्नु यारिगे केंद्रीय आर्थिकतत्व सरकार नेक्स्ट फ्यूचर संबंध मोटिव द सेंट्रल प्लान इकोनॉमी मोटिव इज सोशियल वेलफेयर द सेंट्रल प्लान इकोनॉमी मोटिव इज सोशियल वेलफेयर ऑफ द सोसाइटी ಹಾಗಾದ್ರೆ ಈ ಕೇಂದ್ರೀಯ ಯೋಜನಾ ಆರ್ಥಿಕತೆಯ ಮಹತ್ತರ ಉದ್ದೇಶ ಏನಾಗಿರುತ್ತದೆ ನಾವು ಏನಂತೀವಿ ಮೋಟಿವ್ ಅಥವಾ ನಾವು ಏನಂತ ಹೇಳಿದ್ರೆ ಉದ್ದೇಶ ಏನಾಗಿರುತ್ತದೆ ಅಂತ ಹೇಳ್ತೀನಿ ಅಂತಂದ್ರೆ केंद्रीय योजिता आर्थिकता प्रमुख उद्देश्य समाज हित रक्षण समाज हित रक्षण समाज हित रक्षण नावे सोशियल वेलफेयर सोशियल वेलफेयर ऑफ द सोसाइटी सोशियल वेलफेयर ऑफ द सोसाइटी when we are observing the next feature the central plan economy motivate social welfare kendri yojita aarthikatiya lakshanagalu yenu ante yadane lakshanam ide kendri yojita aarthikatiya
ಸಮಾಜಸೇವೆಯ ಮಹತ್ವದ ಉದ್ದೇಶ ಏನಾಗಿರ್ತದೆ? ಸಮಾಜದ ಹಿತರಕ್ಷಣೆಯನ್ನ ಕಾಪಾಡುವುದು. ಸಮಾಜದ ಹಿತರಕ್ಷಣೆಯನ್ನ ಕಾಪಾಡುವುದು. ಅಂಡ್ ನೆಕ್ಸ್ಟ್ ಫೀಚರ್ ಏನು? ನೆಕ್ಸ್ಟ್ ಫೀಚರ್ ಅಂತ ನಾವು ಏನಾದ್ರೆ ಅಂತಂದ್ರೆ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ, ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸಸ್ ಆರ್ ಲೋ ಆರ್ ವೆರಿ ಲೋ. ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ, ದ ಸೆಂಟ್ರಲ್ ಪ್ಲಾನ್ ಎಕಾನಮಿ ಆಫ್ ಎಕಾನಮಿ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸಸ್ ಆರ್ ವೆರಿ ಲೋ. Or the central plan economy of the production of goods and services, we will assume that goods prices are very low level of prices. Or very low level of prices of goods and services are produced in the central plan economy or government sector. And again, ಇದರ ಮಹತ್ವ ಇನ್ನೊಂದು ಕಾರ್ಯ ಏನು ಅಂತ ಹೇಳಿದ್ರೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಉತ್ಪಾದನೆಯಾಗತಕ್ಕಂತಹ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಡೀತಾವು ಅಂತ ಹೇಳ್ತೀನಿ ಅಂತಂದ್ರೆ, ಕಡಿಮೆ ಮಟ್ಟದ ಬೆಲೆಗಳನ್ನ, ಯಾಕಂತಂದ್ರೆ ದಟ್ ಮೋಟಿವಿ ಸೋಷಿಯಲ್ ವೆಲ್ಫೇರ್, ದ ಸೋಷಿಯಲ್ ವೆಲ್ಫೇರ್ ಮೋಟಿವ್ ಇಲ್ಲಿ ನಿಂತಿರ್ಬೇಕು, ದ ಪೀಪಲ್ ಆರ್ ಇಂಟರೆಸ್ಟೆಡ್ ಇನ್ ಲೋ ಲೆವೆಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಲೈಕ್ ಲೋ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಅಂದ್ರೆ ಇಲ್ಲಿ ಯಾಕೋ ಇದರ ಬೆಲೆ ಕಡಿಮೆ ಇರ್ತೀವಿ ಅಂದ್ರೆ, ಇಲ್ಲಿ ಉತ್ಪಾದನೆ ಆಗತಕ್ಕಂತ ಸರಕು ಮತ್ತು ಸೇವೆಗಳ ಬೆಲೆಗಳು ಯಾಕೆ ಕಡಿಮೆ ಇರ್ತಾವೆ ಅಂತ ಹೇಳ್ತೀವಿ ಅಂತಂದ್ರೆ, ಸಮಾಜದ ಹಿತರಕ್ಷಣೆಯನ್ನು ಕಾಪಾಡುವ ಉದ್ದೇಶ ಇರೋದ್ರಿಂದ ಇಲ್ಲಿ ಉತ್ಪಾದನೆ ಮಾಡತಕ್ಕಂತ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಿರ್ತಾವ ಕಡಿಮೆ ಇರ್ತಾವ ಅಂತ ಹೇಳ್ತೀವಿ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕಾಂಪಿಟೇಷನ್ ಲೆವೆಲ್, ನಾವು ನೆಕ್ಸ್ಟ್ ಏನಂತ ಹೇಳ್ತೀವಿ ಅಂತಂದ್ರೆ, ಕಾಂಪಿಟೇಷನ್ ಲೆವೆಲ್, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ, ಲೋ ಲೆವೆಲ್ ಆಫ್ ಕಾಂಪಿಟೇಷನ್ ಮಾರ್ಕೆಟ್ ಸ್ಟ್ರಕ್ಚರ್. ಅಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಒಂದು ಸ್ಪರ್ಧೆಯ ಭಾವನೆ, ಸ್ಪರ್ಧೆಯ ಭಾವನೆ ಅಂತಂದ್ರೆ ಏನಾಗ್ತೀವಿ ಅಂತಂದ್ರೆ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಸ್ಪರ್ಧೆಯ ಭಾವನೆ ಏನಾಗಿರ್ತೀವಿ ಅಂತಂದ್ರೆ, ಲೋ ಲೆವೆಲ್ ಆಫ್ ಕಾಂಪಿಟೇಷನ್ ಸೆಂಟ್ರಲ್ ಪ್ಲಾನ್ ಎಕಾನಮಿ. ಈ ಒಂದು ಯೋಜಿತ ಆರ್ಥಿಕತೆ ಅಥವಾ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗತಕ್ಕಂತಹ ಸರಕು ಮತ್ತು ಸೇವೆಗಳಿಗೆ ಸ್ಪರ್ಧೆಯ ಪ್ರಮಾಣ ಏನಾಗಿರ್ತೀವಿ ಕಡಿಮೆ ಇರ್ತೀವಿ ಅಂತ ನಾವಿಲ್ಲಿ ಹೇಳೋಣ ಅಂತ ಹೇಳ್ತೀವಿ. ಹೌದು, ಏನಾಗ್ತೀವಿ ನಮ್ಗ ವಾಟರ್ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಬೈ ದ ಗವರ್ಮೆಂಟ್ ಸೆಕ್ಟರ್ ಸೋಷಿಯಲ್ ವೆಲ್ಫೇರ್ ಸೆಂಟ್ರಲ್ ಪ್ಲಾನ್ ಎಕಾನಮಿ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸಸ್ ಆರ್ ವೆರಿ ಲೋ, ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ, ದ ಕಾಂಪಿಟೇಷನ್ ಲೆವೆಲ್ ವಿಲ್ ಬಿ, ದ ಮಾರ್ಕೆಟ್ ಕಾಂಪಿಟೇಷನ್ ಲೆವೆಲ್ ವಿಲ್ ಬಿ ವೆರಿ ಲೋ ಲೆವೆಲ್ ಆಫ್ ಕಾಂಪಿಟೇಷನ್ ಇನ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ. ಆರ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ, ಲೋ ಲೆವೆಲ್ ಆಫ್ ಕಾಂಪಿಟೇಷನ್ ವಿಲ್ ಇನ್ ದ ಎಕಾನಮಿ. ಅಂದ್ರೆ ಸಿಂಪಲ್ ಆಗಿ ಏನಂದ್ರೆ, ಡೆಫಿನೇಷನ್ ಗಳಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದ್ರೆ ಏನಂದ್ರೆ, ಯಾವ ಒಂದು ಆರ್ಥಿಕತೆಯಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇತ್ತು ಅಂತಂದ್ರೆ, ಅಥವಾ ಅದರ ನಿಯಂತ್ರಣ ಮತ್ತು ನಿರ್ವಹಣೆಯನ್ನ ಸರ್ಕಾರ ಮಾಡಿಕೊಂಡು ಹೋಗ್ತಾ ಇತ್ತು ಅಂತಂದ್ರೆ, ಅಂತಹ ಆರ್ಥಿಕತೆ ನಾವು ಏನಂತ ಕರಿತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ ಅಂತಂದ್ರೆ, ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂತಹ ನಿರ್ಣಯಗಳೆಲ್ಲವನ್ನು ಯಾರು ತೆಗೆದುಕೊಳ್ತಾರ, ಸರ್ಕಾರ ತೆಗೆದುಕೊಳ್ಳುತ್ತೀವಿ ಅಂತಂದ್ರೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗತಕ್ಕಂತಹ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಿರ್ತಾವ ಕಡಿಮೆ ಇರ್ತಾವ ಅಂತೇಳಿ, ಈ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಮಹತ್ವದ ಉದ್ದೇಶ ಏನಿರ್ತೀವಿ, ಸಮಾಜದ ಹಿತರಕ್ಷಣೆಯನ್ನ ಕಾಪಾಡೋದಾಗಿರ್ತೀವಿ ಅಂತೇಳಿ. ಇನ್ನ ಉತ್ಪಾದನೆಯ ಸ್ಪರ್ಧೆಯನ್ನು ನೋಡಿದಾಗ ಏನಾಗಿರ್ತೀವಿ, ಕಡಿಮೆ ಉತ್ಪಾದನಾ ಸ್ಪರ್ಧೆಯನ್ನು ನಾವಿಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ನೋಡ್ತೀವಿ ಅಂತ ಹೇಳಿ, ಎಕ್ಸಾಂಪಲ್ ಲಾಸ್ಟಿಗೆ ಬರೀರಿ ಅಥವಾ ಡೆಫಿನೇಷನ್ ಆದ್ಮೇಲೆ ಅದನ್ನು ಬರೀರಿ ಅಂತ ಹೇಳ್ತಾರೆ. ಯಾಕಂದ್ರೆ ಏನು ಇಲ್ಲ, ಫೋರ್ ಮಾರ್ಕ್ಸ್ಗೆ ಕೇಳ್ತಾನೆ ಕ್ವಶನ್ ಚೇಂಜ್ ಮಾಡೋಣ, ಫೋರ್ ಮಾರ್ಕ್ಸ್ಗೆ ಕೇಳ್ತಾನ ಬೇಕಾದ ಏನ್ ಮಾಡಿ, ಫಸ್ಟ್ ಡೆಫಿನೇಷನ್ ಬರೀರಿ, ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಓನ್ ಅಂಡ್ ಮ್ಯಾನೇಜ್ ಬೈ ದ ಗವರ್ಮೆಂಟ್ ಸೆಕ್ಟರ್, ದಟ್ ಟೈಪ್ ಆಫ್ ಎಕನಾಮಿಕ್ ವಿ ಆರ್ ಕಾಲ್ಡ್ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ ಅನ್ನು ಬರೀರಿ. ವಾಟ್ ಆರ್ ದಿ ಎಕ್ಸಾಂಪಲ್, ಕ್ಯೂಬಾ, ಚೈನಾ, ಸೋವಿಯತ್ ಕಂಟ್ರಿ ಎಕ್ಸೆಟ್ರಾ ಅಂತ ಎಕ್ಸಾಂಪಲ್ ಆಫ್ ಸೆಂಟ್ರಲ್ ಪ್ಲಾನ್ ಎಕಾನಮಿ ಅನ್ನು ಬರೀರಿ. ಅಂಡ್ ದ ಮೋಟಿವ್, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮೋಟಿವ್ ಆಫ್ ಸೆಂಟ್ರಲ್ ಪ್ಲಾನ್ ಎಕಾನಮಿ ಇಸ್ ಸೋಷಿಯಲ್ ವೆಲ್ಫೇರ್, ಅದನ್ನ ಉದ್ದೇಶ ಏನಾಗಿರಲಿ,
ಸಮಾಜದ ಹಿತರಕ್ಷಣೆಯನ್ನು ಕಾಪಾಡಬೇಕು ಎಂಬುದಾಗಿ ಅಂಡ್ ವಾಟ್ ಪ್ರೊಡ್ಯೂಸ್ ಹೋಮ್ ಪ್ರೊಡ್ಯೂಸ್ ಫಾರ್ ಹೋಮ್ ಲೀಟರ್ ಪ್ರೊಡ್ಯೂಸ್ ಪ್ರೊಡ್ಯೂಸ್ ದ ಎಂಟೈರ್ ಡಿಸಿಷನ್ ಆರ್ ಟೇಕಿಂಗ್ ಬೈ ದ ಗೌರ್ಮೆಂಟ್ ಸೆಕ್ಟರ್ ಅಂತಂದ್ರೆ ಅಂದ್ರೆ ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳೆಲ್ಲವೂ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರ್ಯಾರು ಉತ್ಪಾದಿಸಬೇಕು ಅನ್ನುವಂತಹ ನಿರ್ಧಾರಗಳೆಲ್ಲವನ್ನ ಯಾರು ತಗೊಂಡ್ರ ಸರ್ಕಾರ ತೆಗೆದುಕೊಳ್ತಾ ಇರ್ತದೆ ವೆನ್ ದೇರ್ ಆಫ್ಟರ್ ಬಿ ದ ಸೆಂಟ್ರಲ್ ಪ್ಲಾನ್ ಎಕಾನಮಿ ಲೋ ಲೆವೆಲ್ ಆಫ್ ಇಟ್ ಮೀನ್ಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸಸ್ ಆರ್ ವೆರಿ ಲೋ ಅಂದ್ರೆ ಏರಿಳಿತ ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಿರ್ತಾವೆ ಕಡಿಮೆ ಇರ್ತಾವ ಅನ್ನೋದರಲ್ಲಿ ವೆನ್ ದೇರ್ ಆಫ್ಟರ್ ಆರ್ಥಿಕತೆಯಲ್ಲಿ ಸ್ಪರ್ಧೆಯ ಪ್ರಮಾಣ ಏನಿರ್ತೈತಿ ಅತಿ ಕಡಿಮೆ ಇರ್ತೈತಿ ಅಂತ ಇದಿಷ್ಟು ಏನಿದ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಅಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಸೆಂಟ್ರಲ್ ಪ್ಲಾನ್ ಎಕನಾಮಿ ಅಂತ ಹೇಳ್ತಾರೆ ಅಂಡ್ ಇದ್ರೊಳಗೆ ಇನ್ನೊಂದು ಏನ್ ಹೇಳ್ತಾನ ಅಂತಂದ್ರೆ ವೆನ್ ವೇರ್ ಆಬ್ಸರ್ವಿಂಗ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಕನ್ಸಂಪ್ಷನ್ ದ ಎಂಟೈರ್ ಡಿಸಿಷನ್ಸ್ ಆರ್ ಆಲ್ಸೋ ಟೇಕಿಂಗ್ ಬೈ ದ ಗೌರ್ಮೆಂಟ್ ಸೆಕ್ಟರ್ ಅಂದ್ರೆ ನಾನು ಆಗ್ಲಿಕ್ಕಿದ್ದಿಲ್ಲ ಪ್ರೊಡಕ್ಷನ್ ಆಗಿರ್ಬೋದು ಅಂದ್ರೆ ಉತ್ಪಾದನೆ ಆಗಿರ್ಬೋದು ವಿತರಣೆ ಆಗಿರ್ಬೋದು ಅನುಭೋಗ ಆಗಿರ್ಬೋದು ವಿನಿಮಯ ಆಗಿರ್ಬೋದು ಈ ಎಲ್ಲವುಗಳನ್ನ ಯಾರು ನಡೆಸಿಕೊಂಡು ಹೋಗ್ತಾರ ಸರ್ಕಾರವೇ ನಡೆಸಿಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತೀವಿ ಅಂಡ್ ಇದ್ರೊಳಗೆ ಇನ್ನು ಒಂದು ಏನಂತಾನ ಅಂತಂದ್ರೆ ವೆಂಕೇನ ಆಬ್ಸರ್ವಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಅಂಡ್ ರಿಸೋರ್ಸಸ್ ಇನ್ ದ ಕಂಟ್ರಿ ದ ಎಂಟೈರ್ ರಿಸೋರ್ಸಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಆರ್ ಆಲ್ಸೋ ಯೂಟಿಲೈಸ್ ದ ಗೌರ್ಮೆಂಟ್ ಸೆಕ್ಟರ್ ಅಂದ್ರೆ ಆರ್ಥಿಕತೆಯಲ್ಲಿ ಇರತಕ್ಕಂತ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನಗಳನ್ನ ಸಂಪೂರ್ಣವಾಗಿ ಯಾರು ಬಳಸಿಕೊಳ್ತಾರ ಸರ್ಕಾರವೇ ಬಳಸಿಕೊಳ್ತಾ ಇರ್ತೀವಿ ಅಂತ ನಿಮಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಫೀಚರ್ ಆಗ್ತಾವೆ ಬಟ್ ನಿಮಗೆ ಇದು ಫೋರ್ ಮಾರ್ಕ್ಸ್ ಇರೋದ್ರಿಂದ ಡೆಫಿನೇಷನ್ ಬರೀರಿ ಎಕ್ಸಾಂಪಲ್ ಬರೀರಿ ಇವು ನಾಲ್ಕು ಫೀಚರ್ ಬರುತ್ತದೆ ಸಾ ಆರಕ್ಕ ನಿಮ್ಗೆ ನಾಲ್ಕು ಮಾರ್ಕ್ಸ್ ಸಿಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ನೋಡೋಣ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮಾರ್ಕೆಟ್ ಎಕಾನಮಿ ಅಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಮಾರ್ಕೆಟ್ ಎಕಾನಮಿ ಅನ್ನ ನೋಡ್ತಾ ಹೋಗ್ತಾರೆ ಓಕೆ ಥ್ಯಾಂಕ್ ಯು